ಇದು ಮಿನಿ ವಿಧಾನಸೌಧ. ಇದು ಹಿಂದಿನ ಕಾಂಗ್ರೆಸ್ ಸಮಸ್ಯೆ ಕಾಲದಲ್ಲಿ ಇದು ಏನು ಒಂದು ಪ್ಲಾನಿಂಗ್ ಆಗಿತ್ತು. ಆನಂತರ ಬಿ ಜೆ ಪಿ ಸರ್ಕಾರದಲ್ಲಿ ಇದು 5 ವರ್ಷ ತಗೊಳ್ತು. ಬಹುಶಃ ಇನ್ನೂ 2-3 ತಿಂಗಳ ಹೋಗ್ಬೇಕಂತೇಳಿ ಏನು ಅದಕ್ಕೆ ಬಡ್ಜೆಟ್ ಏನು ಹಾಕಿದ್ರು ಸಾಕಾಗಲ್ಲ. ಮತ್ತೆ ಈಗ 1 ಕೋಟಿ ತಿಂದರೆ ಎಕ್ಸ್ಟ್ರಾ ಬೇಕಾಗಿದೆ, ಈಗ ಮತ್ತೆ ಬೇಕಾಗಿದೆ. ಬಟ್ ಟೋಟಲ್ ಎಷ್ಟಾಗಿ 13.60 ಕೋಟಿ ಹೋಗಿದೆ ಈಗ. ಈಗ ಟೋಟಲ್ ಅಮೌಂಟ್ ಈಗ ಇದಕ್ಕೆ ಬೀಳ್ತಾ ಇದೆ. ನಾವು ಆದಷ್ಟು ಬೇಗ, ಯಾಕಂದರೆ ಎಲ್ಲ ಆಫೀಸುಗಳು ಚದುರ ಚದುರ ಆಗೋಗಿದೆ. ಅಂದರೆ ಎಲ್ಲೆಲ್ಲಿ ಬೇಕು ಅಲ್ಲೆಲ್ಲ ಎಲ್ಲೆಲ್ಲೆಲ್ಲ ಆಫೀಸುಗಳಾಗ್ಬಿಟ್ಟಿದೆ, ಜನರಿಗೆ ಕನ್ಫ್ಯೂಸ್ ಆಗಿದೆ. ಅದರಿಂದ ಒಂದೇ ಕಡೆ ಆಗಿರಬೇಕಾದ್ರೆ ಇಲ್ಲಿ ವಿಧಾನಸೌಧ ಉದ್ಘಾಟನೆ ಮಾಡಿ ಬೇಗ ಕೊಡಬೇಕಂತ ಇವಾಗಾಗಲೇ ಈಗ ಆಫೀಸರ್ನೆಲ್ಲ ಕರೆದಿದ್ದೀನಿ. ಮತ್ತು ಇದ್ರ ಮೇಲುಗಡೆ ಮತ್ತೊಂದು ಸ್ಟೆಪ್ ಬರುತ್ತೆ, ಅದಕ್ಕೆ 1 ಕೋಟಿ ಚಿಲ್ಲರೆ ಮತ್ತೆ ಎಕ್ಸ್ಟ್ರಾ ಆಗ್ತಾವೆ. ಮತ್ತು ಕೆಲವೆಲ್ಲ ಡಿಸೈನ್ ಮಾಡಬೇಕಾಗಿದೆ, ಅದೆಲ್ಲ ಮಾಡೋದಕ್ಕೆ ಈಗ ಎಕ್ಸ್ಟ್ರಾ ಒಂದು ಇರುತ್ತೆ. ನಾನು ಮುಖ್ಯದಾರಿಗೆ ಹೇಳ್ತಾ ಇದ್ದೀನಿ, 1 ಮಂತಲ್ಲಿ ಬಿಟ್ಕೊಟ್ರೆ ಮಳೆಗಾಲದಲ್ಲಿ ಎಲ್ಲ ಆಫೀಸ್ಗಳನ್ನು ಇಲ್ಲಿಗೆ ತರಬೇಕು ಅನ್ನೋ ಉದ್ದೇಶ ನಾವು ಇಟ್ಕೊಂಡಿದ್ದೀವಿ. ನಮ್ಮ ಉದ್ದೇಶ ಆದಷ್ಟು ಬೇಗ ಸಾರ್ವಜನಿಕರಿಗೆ ಎಲ್ಲರಿಗೂ ಇಲ್ಲೇ ಒಂದೇ ಕಡೆ ಬಂದ್ಬೋದು, ಎಲ್ಲ ಆಫೀಸ್ಗಳು ಒಂದೇ ಕಡೆ ಇರುವಂಥ ರೀತಿಯಲ್ಲಿ ಮಾಡಬೇಕಂತ ಇದ್ದೀವಿ. ಇನ್ನೊಂದು 3-4 ಆಫೀಸ್ ಬೇಕಾಗುತ್ತೆ, ಅದು ನೆಕ್ಸ್ಟ್ ಫ್ಲೋರಿಗೆ ಆವಾಗ ಸ್ವಲ್ಪ ಡಿಲೇ ಆಗ್ಬೋದು. ಅವು ಸ್ವಲ್ಪ ಎಂತ ಚುನಾವಣೆ ಶಾಖೆ ಆಳುತ್ತೆ ಅವೆಲ್ಲ ಅಂತಲೇನು ಅಷ್ಟೊಂದು ಬರಲ್ಲ. ಮೈನ್ ಆಫೀಸ್ಗಳೆಲ್ಲ ತಕ್ಷಣ ಆಗಬೇಕು ಅನ್ನೋದು ಈಗಾಗಲೇ ನಿರ್ಮಾಣ ಮಾಡಿದ್ವಿ. ಆದಷ್ಟು ಬೇಗ ಟಿಕೆಟ್ದಾರರು ಬಂದಿದ್ದಾರೆ, 1 ತಿಂಗಳಲ್ಲಿ ಬಿಟ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಅವರು ಬಿಟ್ಕೊಟ್ಟ ನಂತರ ಉದ್ಘಾಟನೆ ಮಾಡಿ ಸಾರ್ವಜನಿಕರಿಗೆ ಕೊಡ್ಬೇಕು. ಈಗ ಸಬ್ ರಿಜಿಸ್ಟ್ರ್ ಆಫೀಸಿಗೆ ಹಿಂದಿನಗಡೆ ಜಾಗ ಪ್ರಾವಿಷನ್ ಇದೆ, ಫಂಡ್ಸ್ ಇದೆ ಅಂತ ಡಿ ಸಿ ಆಫೀಸ್ ಇಲ್ಲ. ಈಗ ಸದ್ಯಕ್ಕೆ ಫಂಡ್ಸ್ ಇಲ್ಲ, ಪ್ರಪೋಸಲ್ ಕಳ್ಸಕ್ಕೆ ಹೇಳಿದ್ದಾರೆ ಅಷ್ಟೇ. ಇದೇ ಬಿಲ್ಡಿಂಗಲ್ಲಿ ಈಗ ಸದ್ಯಕ್ಕೆ ಕೊಡ್ತೀವಿ. ನೆಕ್ಸ್ಟ್ ಯಾವ್ದಾದ್ರು ಸರ್ಕಾರದಲ್ಲಿ ಆ ಥರ ಬಂದರೆ ಹಿಂದ್ಗಡೆ ಬೇಕಾದ್ರೆ ಅವ್ರಿಗೆ ಮಾಡಲಿಕ್ಕೆ ವ್ಯವಸ್ಥೆ ಮಾಡಲಿಕ್ಕೆ ಜಾಗ ಇದೆ. ಈ ಬಿಲ್ಡಿಂಗ್ ಮೇಲೆ ಪ್ರಾವಿಷನ್ ಸರಿ ಸಬ್ ರಿಜಿಸ್ಟ್ರಿಗೂ ಟ್ರೆಜರಿಗೂ ಸರ್ವೆ ಸರ್ವೆಗೂ ಮೀಡಿಯಾ ಎಲ್ಲರಿಗೂ ಎಲ್ಲರಿಗೂ ಇಲ್ಲಿ ಅವಕಾಶ ಇದೆ. 1-2-3 ಜನರಿಗೆ ಮೇಲ್ಗಡೆ ಇನ್ನೂ ಲೇಟ್ ಆಗುತ್ತೆ, ಅವರಿಗೆ ಮುಂದಿನ ಸರ್ಕಲ್ ಮಾಡ್ತೇವೆ. ಈಗ 1 ಕೋಟಿ ಚಿಲ್ಲರೆ ಅದಕ್ಕೂ ಸಹ ಹೆಚ್ಚಿನ ಅನುದಾನ ಕೊಡಲಿಕ್ಕೆ ಅವಕಾಶ ಇದೆ. ಅದನ್ನು ಕೊಟ್ಟುಬಿಟ್ಟು ತಕ್ಷಣ ಅದು ಮಾಡುವಂಥ ಎಮ್ ಎಲ್ ಎ ಕಚೇರಿನೂ ಇಲ್ಲೇ ಬರ್ತದೆ ಸರ್. ರಾಷ್ಟ್ರೀಯ ಹೆದ್ದಾರಿದು ರಾಷ್ಟ್ರೀಯ ಹೆದ್ದಾರಿದು ಈಗಾಗಲೇ ನಾನು ಇಂಜಿನಿಯರ್ ಜೊತೆ ಕೂತು ಮಾತಾಡಿದ್ದೀನಿ. ಅವರು ಏನು ಇವತ್ತಿನ ಅಲ್ಲಿ ಕೆಲವು ಕಾಮಗಾರಿಗಳನ್ನ ಮಾಡಿದ್ರು, ಇನ್ನೊಂದು ಅವೆಲ್ಲ ಬೇಗ ಮುಗಿಸ್ಬೇಕಂತೇಳಿ ಅವರಿಗೂ ಈ ಫಾರ್ಮಿಂಗ್ ಮಾಡಿದ್ದೀನಿ. ಮತ್ತೆ ಹೆಚ್ಚುವರಿಯಾಗಿ ಈಗ ಇಷ್ಟೇ ಬರುತ್ತೆ ಎಂತದ ಎಲ್ಲಿದೆ ವಿಡಿಯೋ ಮಾಡ್ತೇನೆ ವಿಡಿಯೋ ಮಾಡ್ತೇವೆ. ಹೌದು